ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗದವರು ಏನಪ್ಪಾ ಅಂದ್ರೆ ಹೊಸ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಇವ್ರು ನೋಡ್ರಿ ದಿನಾಂಕ 15/3/2023 ಏನಪ್ಪಾ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು, ನೇರ ನೇಮಕಾತಿ, ಸಾಮಾನ್ಯ ನಿಯಮಗಳು, 2021 ನಿಯಮಗಳು ಹಾಗೂ ತಿದ್ದುಪಡಿ ನಿಯಮ 2022 ಅನ್ವಯ ಈ ಕೆಳಕಂಡ ಉಳಿಕೆ ಮೂಲರಿಂದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳನ್ನ ಭರ್ತಿ ಮಾಡಲು ಏನಪ್ಪಾ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇಲಾಖೆ ಹೆಸರು ಪದನಾಮ ನೋಡಿದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು, ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 67 ಹುದ್ದೆಗಳಿವೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 25/3/2023, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಏನಪ್ಪಾ ಅಂದ್ರೆ 25/4/2023, ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ 26/4/2023. ವಿಶೇಷ ಸೂಚನೆ ನೋಡ್ರಿ, ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತ ನೀಡದೆ ಯಾವುದೋ ಮನವಿಯನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೀವು ಅಪ್ಲಿಕೇಶನ್ ಮಾಡಿಫೈ ಮಾಡ್ತೀನಿ ಅಂದ್ರೆ ನಿಮಗೆ ಅಂತ ಮನವಿಗಳನ್ನ ತಿರಸ್ಕಾರ ಮಾಡ್ತಾರೆ. ನಿಯಮಾನುಸಾರ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸುವ ಲಗತ್ತುಗಳ ಆಧಾರದ ಮೇಲೆ ಮಾತ್ರವೇ ದಾಖಲೆ ಪರಿಶೀಲನೆ ನಡೆಸಲಾಗುವುದರಿಂದ ವಯೋಮಿತಿ, ವಿದ್ಯಾರ್ಹತೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಹಾಗೂ ಅರ್ಜಿಯಲ್ಲಿ ಕೋರಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರ, ಇತರೆ ಪ್ರಮಾಣ ಪತ್ರ, ತಮ್ಮ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಅಧಿಸೂಚನೆ ಅನುಬಂಧದಲ್ಲಿ ಸೂಚಿಸಿರುವ ನಮೂನೆಗಳಲ್ಲಿ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಸದರಿ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಅವರ ಮೀಸಲಾತಿ ಮತ್ತು ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೋಡ್ರಿ, ಏನೇನು ಡಾಕ್ಯುಮೆಂಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ವಯೋಮಿತಿ, ವಿದ್ಯಾರ್ಹತೆ ಮತ್ತೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ, ಅವುಗಳನ್ನು ನೀವೇನಪ್ಪ ಅಂದ್ರೆ ನಿಮ್ಮ ಹೆಸರಿನಲ್ಲೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದವರೆಗೂ ಚಾಲ್ತಿ ಇರುವಂತ ಏನಪ್ಪಾ ಅಂದ್ರೆ ಮೊದಲು ತಯಾರು ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಆ ದಾಖಲೆಗಳನ್ನು ಪಡೆದಿಟ್ಕೊಂಡು ಆಮೇಲೆ ನೀವೇನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆನ್ಲೈನ್ ಅರ್ಜಿಗಳಲ್ಲಿ ಏನ್ ಸಲ್ಲಿಸಿರಲ್ಲ ಅದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕರೆಯೋದ್ರಿಂದ ಇವುಗಳನ್ನ ನೀವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ತಯಾರಿ ಮಾಡ್ಕೋಬೇಕು. ಅರ್ಜಿಯಲ್ಲಿ ಕೋರದೆ ತದನಂತರದಲ್ಲಿ ಮನವಿ ಮುಖಾಂತರ ಯಾವುದೇ ಮೀಸಲಾತಿಯನ್ನು ಕೋರದಲ್ಲಿ ದಾಖಲೆಗಳನ್ನು ಸಲ್ಲಿಸದಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಅರ್ಜಿಗಳಲ್ಲಿ ನೀವು ಏನಪ್ಪಾ ಅಂದ್ರೆ ಮೀಸಲಾತಿಯನ್ನು ಕೋರದೆ, ರಿಸರ್ವೇಷನ್ ಕೋರದೆ, ನೆಕ್ಸ್ಟ್ ಏನಾದ್ರೂ ದಾಖಲೆಗಳನ್ನ ಕೋರಿದ್ರೆ, ಅಂದ್ರೆ ನೆಕ್ಸ್ಟ್ ನೀವು ಏನಪ್ಪಾ ಅಂದ್ರೆ ರಿಸರ್ವೇಷನ್ ಕೋರಿದ್ರೆ ಅಂತದನ್ನ ಏನಪ್ಪಾ ಅಂದ್ರೆ ಅವರು ತಿರಸ್ಕಾರ ಮಾಡ್ತಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಮೂರು ಪ್ರಕ್ರಿಯೆ ಹಂತಗಳಿವೆ. ಫಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಆರ್ ಅಪ್ಡೇಷನ್, ಎರಡನೇದು ಅಪ್ಲಿಕೇಶನ್ ಸಬ್ಮಿಷನ್, ಮೂರನೇದು ಏನಪ್ಪಾ ಅಂದ್ರೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಅಂತ. ಆಮೇಲೆ ನೋಡ್ರಿ, ವಿವರವಾದ ಹಂತಗಳನ್ನ ಏನಪ್ಪಾ ಅಂದ್ರೆ ಅವರು ಇಲ್ಲಿ ಕೊಟ್ಟಿದ್ದಾರೆ. ಈ ವಿವರವಾದ ಹಂತಗಳನ್ನ ನೀವೇನಪ್ಪ ಅಂದ್ರೆ ಒಂದ್ಸರಿ ಓದ್ಕೊಂಡ್ಬಿಡ್ರಿ. ಅರ್ಜಿಯ ಪಕ್ಕದಲ್ಲೇ ನೋಡ್ರಿ ಪೇ ನೌ ಲಿಂಕ್ ಅನ್ನು ಒತ್ತಿದ್ದಲ್ಲಿ ಆನ್ಲೈನ್ ಪೇಮೆಂಟ್ ಆಯ್ಕೆಗಳು ಮೂಡುತ್ತವೆ ಅಂತ ಹೇಳ್ತಿದ್ದಾರೆ. ಸೊ ಅರ್ಜಿಯ ಪಕ್ಕದಲ್ಲೇ ನಿಮ್ಗೆ ಏನಪ್ಪಾ ಅಂದ್ರೆ ಪೇ ನೌ ಲಿಂಕ್ ಅನ್ನು ಒತ್ತಿದ್ರೆ ಆನ್ಲೈನ್ ಪೇಮೆಂಟ್ ಲಿಂಕ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಶುಲ್ಕ ನೋಡ್ರಿ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಆದ್ರೆ ಪ್ರತಿಯೊಬ್ಬರು ನೋಡ್ರಿ ಪ್ರಕ್ರಿಯೆ ಶುಲ್ಕ ಅಥವಾ ಪ್ರೊಸೆಸಿಂಗ್ ಶುಲ್ಕವನ್ನು ನೀವೇನಪ್ಪ ಅಂದ್ರೆ 35 ರೂಪಾಯಿನ ತುಂಬಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳು 35 ರೂಪಾಯಿನ ತುಂಬಬೇಕು, ಮಾಜಿ ಸೈನಿಕ ಅಭ್ಯರ್ಥಿಗಳು 85 ರೂಪಾಯಿನ ತುಂಬಬೇಕು, ಪ್ರವರ್ಗ 2A, 2B, 3B, 3A ಗೆ ಸೇರಿದಂತ ಅಭ್ಯರ್ಥಿಗಳು 335 ರೂಪಾಯಿನ ತುಂಬಬೇಕು, ಆಮೇಲೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 635 ರೂಪಾಯಿನ ತುಂಬಬೇಕಾಗುತ್ತೆ. ಆಯ್ಕೆ ವಿಧಾನ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ನೋಡ್ರಿ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿದ್ದು ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದೇ ಹೊರತು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಈ ಪರೀಕ್ಷೆಯಲ್ಲಿ ಗರಿಷ್ಠ 150 ಅಂಕಗಳಿರುತ್ತೆ. ಇದನ್ನ ಏನಪ್ಪಾ ಅಂದ್ರೆ SSLC ಮಟ್ಟದಲ್ಲಿನ ಏನಪ್ಪಾ ಅಂದ್ರೆ ಒಂದು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧತೆ ಮಾಡಿರ್ತಾರೆ. ಸೊ ಕನಿಷ್ಠ 50 ಅಂಕಗಳನ್ನು ನೀವು ಪಡೆಯಲೇಬೇಕು. ಆಮೇಲೆ ನೋಡ್ರಿ, ಕನ್ನಡ ಪರೀಕ್ಷೆಯಲ್ಲಿ ಅರ್ಹರಾದವರಿಗೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೀಸಲಾತಿ ನಿಯಮಗಳನ್ವಯ ಆಯ್ಕೆಯನ್ನ ಮಾಡ್ತಾರೆ. ಅಂದ್ರೆ ಈಗ ನೋಡ್ರಿ, ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಪಾಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ತಗೊಂಡಿದ್ರೆ ಏನಪ್ಪಾ ಅಂದ್ರೆ ನಿಮ್ಮನ್ನ ಮೀಸಲಾತಿಗೆ ಆಯ್ಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹತೆ ಹೊಂದಲು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ 35% ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ.
ಸೊ ನೋಡ್ರಿ, ವಿಶೇಷ ಸೂಚನೆ ಏನಪ್ಪ ಅಂದ್ರೆ ನಿನ್ನೆ ನಾವು ಹೇಳಿದ್ದೀವಿ ಏನಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತ ದಿನಾಂಕ 29/11/2028 ನಡೆಸಲ್ಲ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗಳನ್ನು ನೀವು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಹಂತ ಅಧಿಸೂಚನೆ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಕಡ್ಡಾಯ ಪರೀಕ್ಷೆಯನ್ನು ಪರಿಗಣಿಸಲಾಗುವುದು. ಅಂದ್ರೆ ನೀವು ನೋಡ್ರಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅದೇ ಪರೀಕ್ಷೆ ಏನಪ್ಪಾ ಅಂದ್ರೆ ಇದಕ್ಕೂ ಕೂಡ ಕನ್ಸಿಡರೇಷನ್ ಮಾಡ್ತಾರೆ, ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಅಟೆಂಡ್ ಆಗೋದಕ್ಕೆ ಏನಪ್ಪಾ ಅಂದ್ರೆ ವಿನಾಯಿತಿಯನ್ನ ಕೊಡ್ತಾರೆ. ಸೊ ನೋಡ್ರಿ, ಸ್ಪರ್ಧಾತ್ಮಕ ವಿಧಾನ ಕೂಡ ಇದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಕೂಡ ಏನಪ್ಪಾ ಅಂದ್ರೆ ಎರಡು ಹಂತದಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಎರಡು ಪೇಪರ್ ಇರುತ್ತೆ, ಎರಡು ಪೇಪರ್ ಏನಪ್ಪಾ ಅಂದ್ರೆ ಬಹು ಆಯ್ಕೆಯ ಮಾದರಿಯಲ್ಲಿ ಇರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿ ಇರುತ್ತೆ. ಪ್ರತಿಯೊಂದು ಪೇಪರ್ಗೆ ಏನಪ್ಪಾ ಅಂದ್ರೆ 100 ಅಂಕಗಳನ್ನ ಕೊಟ್ಟಿರ್ತಾರೆ. ಆಮೇಲೆ ಪ್ರತಿ ಉತ್ತರಕ್ಕೆ ಏನಪ್ಪಾ ಅಂದ್ರೆ ತಪ್ಪು ಉತ್ತರಕ್ಕೆ ಎಷ್ಟು ಅಂಕಗಳನ್ನ ಕಡಿತಾರೆ ಅಂದ್ರೆ 1/4 ಉತ್ತರಗಳನ್ನ ಅಂಕಗಳನ್ನ ಕಡಿತಾರೆ. ಅಂದ್ರೆ ನೀವು ಇನ್ ಕೇಸ್ ತಪ್ಪು ಉತ್ತರಗಳನ್ನ ಕೊಟ್ಟರು ನೋಡ್ರಿ, ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಟ್ಟಿರ್ತಾರಲ್ಲ ಅದ್ರ 1/4 ಅಂಕವನ್ನ ಏನಪ್ಪಾ ಅಂದ್ರೆ ಕಡಿತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ. ಫಸ್ಟ್ ಪತ್ರಿಕೆ ಏನಪ್ಪಾ ಅಂದ್ರೆ ಸಾಮಾನ್ಯ ಜ್ಞಾನ 100 ಅಂಕಗಳಿರುತ್ತೆ, ಅವಧಿ ಬಂದು 1.5 ಗಂಟೆಗಳು ಅಥವಾ 90 ನಿಮಿಷ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಸಿಲಾಬಸ್ ಏನಿರುತ್ತೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿಯ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದಾದ್ಮೇಲೆ ನೋಡ್ರಿ, ಪತ್ರಿಕೆ 2 ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಈ ಪತ್ರಿಕೆ 2 ಅಲ್ಲಿ ಕೂಡ ಏನಪ್ಪಾ ಅಂದ್ರೆ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೇಳ್ತಾರೆ. ಇಲ್ಲಿ ಅವಧಿ ಬಂದು 2 ಗಂಟೆ, ಅಲ್ಲಿ ನಿಮ್ಗೆ 90 ನಿಮಿಷ ಇದ್ರಲ್ಲಿ 120 ನಿಮಿಷ ಕೊಡ್ತಾರೆ. ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ಏನಪ್ಪಾ ಅಂದ್ರೆ 35 ಅಂಕಗಳನ್ನ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ ಕೂಡ ಏನಪ್ಪಾ ಅಂದ್ರೆ 35 ಅಂಕಗಳಿರುತ್ತೆ, ಕಂಪ್ಯೂಟರ್ ಜ್ಞಾನಕ್ಕೆ ನಿಮ್ಗೆ ಏನಪ್ಪಾ ಅಂದ್ರೆ 30 ಅಂಕಗಳಿರುತ್ತೆ. ಆಮೇಲೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಏನಪ್ಪಾ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಐಡಿ ಕಾರ್ಡ್ ಅನ್ನ ತರಬೇಕು ನೀವು. ಏನಪ್ಪಾ ಅಂದ್ರೆ ಈ ಒಂದು ಮೂಲ ಗುರುತಿನ ಚೀಟಿ ಜೊತೆಗೆ ಏನಪ್ಪಾ ಅಂದ್ರೆ ಚುನಾವಣಾ ಐಡಿ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಮತ್ತೆ ಸರ್ಕಾರ ನೌಕರರ ಐಡಿ ಕಾರ್ಡ್ ಅಂತಂದ್ರೆ ನೀವು ಏನಪ್ಪಾ ಅಂದ್ರೆ ಪರೀಕ್ಷೆಗೆ ಹಾಜರಾಗಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸದರಿ ಪರೀಕ್ಷೆಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆಫ್ಲೈನ್ ಆದ್ರೂ ನಡೆಸಬಹುದು, ಆನ್ಲೈನ್ ಆದ್ರೂ ನಡೆಸಬಹುದು. ಆಫ್ಲೈನ್ ನಡೆಸಿದ್ರೆ OMR ಬೇಸ್ಡ್ ಟೆಸ್ಟ್ ಮೇಲೆ ನಡೆಸ್ತಾರೆ, ಅಂದ್ರೆ ಈ OMR ಶೀಟ್ ಮೇಲೆ ನಡೆಸ್ತಾರೆ. ಆನ್ಲೈನ್ ನಡೆಸಿದ್ರೆ CBRT ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮೂಲಕ ನಡೆಸ್ತಾರೆ. ಇನ್ ಕೇಸ್ ನೋಡ್ರಿ, CBRT ಟೆಸ್ಟ್ ಅನ್ನು ನಡೆಸಬೇಕಾದ್ರೆ ನಿಮಗೆ ಈ ಒಂದು ಅಣುಕು ಪರೀಕ್ಷೆ ಅಥವಾ ಮಾಕ್ ಟೆಸ್ಟ್ ಅನ್ನ ಏನಪ್ಪಾ ಅಂದ್ರೆ ಆಯೋಗದ ವೆಬ್ಸೈಟ್ ನಲ್ಲಿ ಮುಂಚೆನೆ ಕೊಡ್ತಾರೆ. ಆಮೇಲೆ ನೋಡ್ರಿ, ಇನ್ನೂ ಹೆಚ್ಚಿನ ಸಿಲಾಬಸ್ ಬೇಕಂದ್ರೆ https://kpsc.kr.nic.in/syllabus ನಲ್ಲಿ ನೀಡಿರುವ ಲಿಂಕ್ ಮೂಲಕ ನೀವು ಏನಪ್ಪಾ ಅಂದ್ರೆ ಆ ಸಿಲಾಬಸ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿನ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಇನ್ನೊಂದ್ಸರಿ ಏನಪ್ಪಾ ಅಂದ್ರೆ ಇಲಾಖೆ ಹೆಸರು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 67 ಕಿರಿಯ ಸಹಾಯಕರು, ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ ಇರುತ್ತೆ. ಜೊತೆಗೆ ನೋಡ್ರಿ, ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ PUC ಇನ್ ಕಾಮರ್ಸ್ ವಿತ್ ಅಕೌಂಟೆನ್ಸಿ ಆಸ್ ಆಪ್ಷನಲ್ ಸಬ್ಜೆಕ್ಟ್. ಅಂದ್ರೆ ನೀವು PUC ನ ಕಾಮರ್ಸ್ ಅಲ್ಲಿ ಪಾಸ್ ಆಗಿರಬೇಕು, ಅದರಲ್ಲಿ ಅಕೌಂಟೆನ್ಸಿ ಏನಪ್ಪಾ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕು, ಅಂತವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, ಬರೀ PUC ಪಾಸ್ ಆದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಲ್ಲ, ಕಾಮರ್ಸ್ ಒಳಗೆ PUC ನ ಪಾಸ್ ಆಗಿರಬೇಕು, ಜೊತೆಗೆ ಅಕೌಂಟೆನ್ಸಿ ಅನ್ನ ನಿಮ್ದೇನಪ್ಪ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕು, ಅಂತವ್ರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ವಯೋಮಿತಿ ನೋಡ್ರಿ, ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷಗಳು ಸಾಮಾನ್ಯ ವರ್ಗದವರಿಗೆ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ನೋಡ್ರಿ, ಒಟ್ಟು 67 ಹುದ್ದೆಗಳಿವೆ. ಆಮೇಲೆ ವಯೋಮಿತಿ ಸಡಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಸೊ ಮಾಜಿ ಸೈನಿಕರಿಗೆ ನೋಡ್ರಿ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ವಿಧವೆ ಆಗಿದ್ದಾರೆ ಅವರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ, ಯಾವ ಯಾವ ಪ್ರಮಾಣ ಪತ್ರ ಯಾವ ನಮೂನೆಯಲ್ಲಿ ಇರಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು, ನಮೂನೆ DL ಏನಪ್ಪಾ ಅಂದ್ರೆ ನೀವು ಜಾತಿ ಪ್ರಮಾಣ ಪತ್ರವನ್ನು ತರಬೇಕು, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ EL ನೀವೇನಪ್ಪಾ ಅಂದ್ರೆ ಜಾತಿ ಪ್ರಮಾಣ ಪತ್ರಗಳನ್ನ ತರಬೇಕು, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳು ನಮೂನೆ F ನಲ್ಲಿ ನೀಡಿರುವಂತೆ ನೀವೇನಪ್ಪಾ ಅಂದ್ರೆ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೋಬೇಕು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನ ತೆಗೆಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಆದ್ರೂ ಪೇ ಮಾಡಬಹುದು, ಆಫ್ಲೈನ್ ಆದ್ರೂ ಪೇ ಮಾಡಬಹುದು. ಆನ್ಲೈನ್ ಪೇ ಮಾಡ್ತೀನಿ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಪೇ ಮಾಡಬಹುದು.
ಆಫ್ಲೈನ್ ಪೇ ಮಾಡ್ತೀನಿ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಮೂಲಕನೂ ಕೂಡ ನೀವು ಏನಪ್ಪಾ ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಬಹುದು. ಸೊ ನೋಡ್ರಿ ಅಪ್ಲಿಕೇಶನ್ಸ್ ನ ನೀವು ಆನ್ಲೈನ್ ಹಾಕಬೇಕಾಗುತ್ತೆ. ಅದು ಕೂಡ ಕೆಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಆದಂತ http://kpsc.kr.nic.in ಮೂಲಕ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ರಿ ನಿಮಗೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ದೂರವಾಣಿ ಸಂಖ್ಯೆಗಳಿವೆ. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಏನ್ ಮಾಡಬಹುದಪ್ಪ ಅಂದ್ರೆ ನೀವು ನಿಮ್ಮ ತೊಂದರೆಗಳೇನಿದ್ರೆ ಅಥವಾ ಮಾಹಿತಿ ಬೇಕಾಗಿದ್ರು ಕೂಡ ಮಾಹಿತಿಗಳನ್ನ ತಿಳ್ಕೊಬಹುದು. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಈ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಎಂಟೈರ್ ಏನ್ PDF ಇದೆಲ್ಲ ಅದು ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.